ಬರುವುದು ಯಾವಾಗ? ಇದಕ್ಕಿಂತ ಅತಿಶಯವಾದದ್ದು ನಿನ್ನ ತಾನು ಹೊಂದುವುದಕ್ಕಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ಬಂದ ಕಾಲಕ್ಕೆ. ಇಲ್ಲದಿದ್ದರೆ ಕ್ಷಣಿಕವಾದ ತೃಪ್ತಿ ಮಾತ್ರ ಸಿಕ್ಕುವುದು, ಸಂತೋಷ ಸಿಕ್ಕಿತು. ವ್ಯಕ್ತಿಯಾದವನಿಗೆ ಬದುಕಿನಲ್ಲಿ ಆದ ಲಾಭವೋ ಒದಗಿದ ಸುಖವೋ ಸಂತೋಷವನ್ನು ಕೊಟ್ಟಿ, ಆದರೆ ಆನಂದವನ್ನು ಒದಗಿಸಿಕೊಡುವುದಿಲ್ಲ. ಆನಂದ ಅನ್ನುವುದು ಒದಗಿದರೆ ಅದಕ್ಕೆ ಶಾಶ್ವತವಾದಂತಹ ಇರುವಿಕೆ ಇದೆ, ಆಮೇಲೆ ಅಳಿದು ಹೋಗುವಂತಹ ಭೀತಿ ಇಲ್ಲ. ಅಂತಹದನ್ನು ಮಾತ್ರ ಆನಂದ ಅನ್ನು ಹಾಗೆ ಒಪ್ಪುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಲೇ ಭಗವಂತನನ್ನು ನಿತ್ಯಾನಂದ ಅಂತ ಗುರುತಿಸುವುದು. ಯಾವ ಕಾರಣಕ್ಕೂ ಅದು ಅಳಿಸಿ ಹೋಗುವುದಕ್ಕಿದ್ದದ್ದಲ್ಲ, ಅದು ಮುಗಿದು ಹೋಗುವುದಕ್ಕಿದ್ದದ್ದಲ್ಲ, ಅದು ಬದಲು ಆಗುವುದಕ್ಕಿದ್ದದ್ದಲ್ಲ. ಈ ನಿರ್ಣಯದಿಂದ ಅವನದ್ದಾದಂತಹ ಇರುವಿಕೆಯ ಸ್ಥಿರತೆಯನ್ನು ಸಾಧಿಸುವುದಕ್ಕಾಗಿ ನಿತ್ಯಾನಂದ ಅನ್ನುವಂತೆ ಅವನನ್ನು ನಾವು ಗುರುತಿಸ್ತೇವೆ. ನನ್ನ ಬದುಕಿನಲ್ಲಿ ಇಂದಿನ ದಿನ ಒದಗಿದ್ದು ಪರಮ ಸಾರ್ಥಕ್ಯ, ಪರಮ ಸಂತೃಪ್ತಿ, ಇದಕ್ಕಿಂತ ಆಚೆಗೆ ಮತ್ತೊಂದಿಲ್ಲ. ಆದ್ದರಿಂದಲೇ ಮುಂದಿನ ನನ್ನ ನಡೆ ಏನು, ಇದರ ಬಗ್ಗೆ ನಾನು ಯೋಚಿಸಬೇಕಾದರೆ ಅಪ್ಪಯ್ಯ ಸೇನಾ ನಾಯಕತ್ವವನ್ನು ಒಪ್ಪಿಸಿಕೊಂಡು ಅಮ್ಮ ಹರಸಿ ಆಶೀರ್ವದಿಸಿ ರಣಕ್ಷೇತ್ರಕ್ಕೆ ಹೋಗುವಾಗ ವಾಸುದೇವನನ್ನು ಕಾಣುವಂತಹ ಸುಯೋಗವನ್ನು ಕಲ್ಪಿಸು, ಇಷ್ಟನ್ನು ಆಡಿದ್ರು ಬಂದ ಮೇಲೆ ಏನು, ಇದರ ಕುರಿತಾದಂತಹ ತಿಳುವಳಿಕೆ ಇಲ್ಲ. ಬಂದ ಸ್ವಾಮಿಯ ಮುಂಭಾಗದಲ್ಲಿ ದೀರ್ಘದಂಡ ಪ್ರಣಾಮವನ್ನು ಬಿರಕಿಸಿ ಆಯಿತು, ಮನಸಾರೆ ನುತಿಸಿ ಆಯಿತು, ಅವನ ಅನುಗ್ರಹವನ್ನು ಯಾಚಿಸಿದ್ದಾಯಿತು. ಆದರೆ ಅಷ್ಟಕ್ಕಾಗಿ ಮಾತ್ರ ಕ್ಷತ್ರಿಯೋಚಿತವಾದ ಪಂಥದಲ್ಲಿ ಭಗವಂತನನ್ನು ಬರಿಸುವುದಕ್ಕಾಗಿ ಸಮರವನ್ನು ಹೂಡಿದ್ದಲ್ವಲ್ಲ, ರಣಕ್ಷೇತ್ರವನ್ನು ಸೇರಿ ನಮ್ಮದಾದ ಕ್ಷಾತ್ರ ಪಂಥಾನುಸಾರವಾಗಿ ಇಷ್ಟರ ತನಕ ಮಾಡಿದ ಹೋರಾಟಕ್ಕೆ ಇನ್ನು ಮುಂದಿನದ್ದಾದಂತಹ ಫಲಸಿದ್ಧಿ ಹೇಗೆ? ಯಾವುದು ಬದುಕಿನಲ್ಲಿ ಅತ್ಯಂತ ನಿರೀಕ್ಷಿತವಾದದ್ದು, ಯಾವುದು ಅತುಲ್ಯವಾದದ್ದು, ಯಾವುದು ಅನನ್ಯವಾದದ್ದು? ಅಂತಹ ಆನಂದವನ್ನು ಸಂತೃಪ್ತಿಯನ್ನು ಉಂಡ ಮೇಲೆ ಮರಳಿ ನಾನು ಇನ್ನೆಲ್ಲಿಗೆ ಹೋಗಿ ಅದಲ್ಲೋ ಪ್ರಧಾನ ಪ್ರಶ್ನೆಯಾಗುವುದು. ನಮ್ಮಪ್ಪಯ್ಯ ಒಂದು ವಾಕ್ಯವನ್ನು ಸಭೆಯಲ್ಲಿ ಘೋಷಿಸಿದರು, ಮನುಮತನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ. ಓ, ಹಾಗಿದ್ರೆ ಸರ್ವ ಸಮರ್ಪಣಾ ಭಾವದಿಂದ ಭಗವಂತನಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವಲ್ಲಿ, ಮುಂದಿನದ್ದಾದಂತಹ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಪೂರ್ಣ ಸ್ವಾತಂತ್ರ್ಯವನ್ನು ಚಂಪಕಾವತಿಯ ಪ್ರತಿಯೊಬ್ಬ ಪ್ರಜೆಗೂ ನಮ್ಮಪ್ಪಯ್ಯ ಒದಗಿಸಿಕೊಟ್ಟೇ ನಮ್ಮನ್ನು ರಣಭೂಮಿಗೆ ಕಳುಹಿಸಿಕೊಂಡಿದ್ದಾರೆ ಅನ್ನುವುದು ಸ್ಪಷ್ಟ. ಯಾವನಾದರೂ ಮಿಷ್ಟಾನ್ನವನ್ನು ಉಂಡ ಮೇಲೆ ಮತ್ತೆ ಬೇರೆ ಹಂಬಲಿಸುವುದಕ್ಕುಂಟೆ, ಕ್ಷೀರಾನ್ನವನ್ನು ಉಂಡ ಮೇಲೆ ಅದಕ್ಕೆ ತಾಚಿಗಿನದ್ದನ್ನು ಯೋಚಿಸುವುದಕ್ಕುಂಟೆ. ಭಗವಂತನ ದರ್ಶನವೇ ಕಣ್ಣ ಮುಂಭಾಗದಲ್ಲಿ ಒದಗಿ ಹೋದ ಮೇಲೆ ಇನ್ನು ಮನೆಗೆ ಹೋಗಿ ಅಪ್ಪನ ಸೇವೆ, ಅಮ್ಮನ ಕೈಂಕರ್ಯ, ಹೆಂಡತಿಯೊಂದಿಗಿನ ಸಂಸಾರ, ಈ ವಿಧದಿಂದ ಹಂಬಲಿಸುವಂತಹ ಪ್ರಾಕೃತನಾಗಿ ಭವಿಯಾಗಿ ಸುಧನ್ಮ ಒದಗಬೇಕೆ? ಅಥವಾ ಇದು ಅತುಲ್ಯವಾದದ್ದು, ಇದನ್ನು ಹೊಂದಿದ ಮೇಲೆ ಇದಕ್ಕಿಂತ ಆಚೆಗಿನದ್ದು ಮತ್ತೊಂದು ಈ ಭವದಲ್ಲಿ ನಾವು ಹೊಂದುವುದಕ್ಕಿಲ್ಲ ಅನ್ನುವಂತಹ ನಿರ್ಣಯಕ್ಕೆ ಬಂದ ಮೇಲೆ ಮರಳಿ ಮನೆಗೆ ಹೋಗುವಂತಹ ಅಪೇಕ್ಷೆಯನ್ನು ಹೊಂದಿದರೆ ನಾನು ಕೇವಲ ಸಂಸಾರ ವ್ಯಾಮೋಹವುಳ್ಳ ವ್ಯಕ್ತಿಯಾಗಿಯೇ ಪ್ರಪಂಚದಲ್ಲಿ ಗುರುತಿಸಲ್ಪಡುವ ಸ್ಥಿತಿ ಆಗುವುದಿಲ್ಲವೆ? ಹಾಗಿದ್ರೆ ಮುಂದಿನ ದಾರಿ ಏನು? ಯಾವುದನ್ನು ಯುದ್ಧದಿಂದ ಪ್ರಾರಂಭಿಸಿದ್ದೇವೆ, ಯಾವುದನ್ನು ಯುದ್ಧದಿಂದ ಸಾಧ್ಯವಾಗಿಸಿಕೊಂಡಿದ್ದೇವೆ, ಇದಕ್ಕೊಂದು ಮುಕ್ತಾಯವನ್ನು ಕೊನೆಯನ್ನು ಯುದ್ಧದಲ್ಲೇ ನಾವು ಹೊಂದಬೇಕು ತಾನೆ. ಹಾಗಾಗಬೇಕು ಅಂತಾದರೆ ಮನದ ನಿರ್ಣಯವನ್ನು ಸ್ವಾಮಿಯಲ್ಲೇ ಹೇಳಬೇಕು. ಗೋವಿಂದ.